ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ದರ್ಶನ ಮಾಡಿಕೊಳ್ಳುವುದಕ್ಕಾಗಿ ನಾವು ತಿರುಪತಿಯಿಂದ ತಿರುಮಲಕ್ಕೆ ಪಾದಯಾತ್ರೆ ಮುಖಾಂತರ ಹೋಗಲು ಪ್ರಮುಖವಾಗಿ ಎರಡು ಮೆಟ್ಟಿಲು ಮಾರ್ಗಗಳಿವೆ. ಒಂದು ಅಲಿಪಿರಿ ಮೆಟ್ಟಿಲು ಮಾರ್ಗ, ಇನ್ನೊಂದು ಶ್ರೀವಾರಿ ಮೆಟ್ಟಿಲು ಮಾರ್ಗ. ಇವತ್ತಿನ ಈ ವಿಡಿಯೋದಲ್ಲಿ ತಿರುಪತಿಯಿಂದ ಅಲಿಪಿರಿ ಮೆಟ್ಟಿಲು ಮಾರ್ಗದ ಮುಖಾಂತರ ತಿರುಮಲಕ್ಕೆ ಪಾದಯಾತ್ರೆ ಮುಖಾಂತರ ಪಾದಯಾತ್ರೆ ಮಾಡುತ್ತಾ ಅಲಿಪಿರಿ ಮೆಟ್ಟಿಲು ಮಾರ್ಗದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗ ಪ್ರಸ್ತುತ ನಾವು ತಿರುಪತಿಯಿಂದ ನಾವು ಅಲಿಪಿರಿ ಹತ್ರ ಇರುವ ಗರುಡ ಸ್ಟಾಚ್ ಹತ್ರ ನಾವು ಬಂದಿದ್ದೀವಿ. ಈಗ ಅಲಿಪಿರಿ ಹತ್ರ ಇರುವ ಗರುಡ ವಿಗ್ರಹವನ್ನು ಸಹ ನಾವಿಲ್ಲಿ ದರ್ಶನ ಮಾಡಿಕೊಳ್ಬೋದಾಗುತ್ತದೆ. ಈ ಗರುಡ ವಿಗ್ರಹದ ಹಿಂದೆ ನಾವು ಒಂದು ಆರ್ಚ್ ಅನ್ನು ಕಾಣಬಹುದಾಗುತ್ತದೆ. ಈ ಆರ್ಚಿಂದ ಒಳಗಡೆ ನಾವು ಹೋದ್ರೆ ಮುಂದಕ್ಕೆ ತಿರುಪತಿಯಿಂದ ತಿರುಮಲಕ್ಕೆ ನಾವು ರೋಡ್ ಮಾರ್ಗದ ಮುಖಾಂತರ ನಾವು ಇಲ್ಲಿಂದ ಹೋಗ್ಬೋದಾಗುತ್ತದೆ ಈ ಮಾರ್ಗದ ಮುಖಾಂತರ. ಹಾಗೆ ಮುಂದಕ್ಕೆ ನಾವು ಈ ಆರ್ಚಿಂದ ಒಳಗಡೆ ಮುಂದಕ್ಕೆ ಸ್ವಲ್ಪ ದೂರ ಬಂದಿದ ತಕ್ಷಣ ನಮಗೆ ಎದುರುಗಡೆ ನಮಗೆ ತಿರುಮಲಕ್ಕೆ ಹೋಗುವ ಮುಖ್ಯವಾದ ಅಲಿಪಿರಿ ಟೋಲ್ ಗೇಟನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ಈ ಟೋಲ್ ಗೇಟ್ನಲ್ಲಿ ನಾವು ರೋಡ್ ಮಾರ್ಗದ ಮುಖಾಂತರ ನಾವೇನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ನಾವು ಈ ಟೋಲ್ ಗೇಟ್ ಮುಖಾಂತರನೇ ಎಂಟ್ರಿಯಾಗಿ ಹೋಗಬೇಕಾಗುತ್ತದೆ. ಈ ಟೋಲ್ ಗೇಟ್ನಲ್ಲಿ ನಮಗೆ ನಾವು ಪ್ರೈವೇಟ್ ವಾಹನಗಳಲ್ಲಿ ಹೋಗಿದರೆ ನಮ್ಮ ವಾಹನವನ್ನು ಸಂಪೂರ್ಣವಾಗಿ ಚೆಕ್ ಮಾಡ್ತಾರೆ. ಹಾಗೆ ನಮ್ಮನ್ನು ಸಹ ಇಲ್ಲಿ ಚೆಕ್ ಮಾಡಿದ ನಂತರ ಈ ಟೋಲ್ ಗೇಟಿಂದ ನಾವು ಮುಂದಕ್ಕೆ ತಿರುಮಲಕ್ಕೆ ಹೋಗ್ಬೋದಾಗುತ್ತದೆ. ಹಾಗೆ ಈ ಟೋಲ್ ಗೇಟ್ನಿಂದ ಸುಂದರವಾದ ತಿರುಮಲ ಬೆಟ್ಟಗಳ ಶ್ರೇಣಿಯನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ನಾವೀಗ ಅಲಿಪಿರಿ ಮೆಟ್ಟಿಲು ಮಾರ್ಗದ ಮುಖಾಂತರ ನಾವು ತಿರುಮಲಕ್ಕೆ ಹೋಗಬೇಕಾಗಿರೋದ್ರಿಂದ ಈ ಅಲಿಪಿರಿ ಹತ್ರ ಇರುವ ಈ ಗರುಡ ವಿಗ್ರಹದ ಪಕ್ಕದಲ್ಲಿರುವ ಮೆಟ್ಟಿಲು ಮಾರ್ಗದ ಮುಖಾಂತರ ನಾವು ತಿರುಮಲ ಮೆಟ್ಟಿಲು ಮಾರ್ಗವನ್ನು ನಾವು ಪ್ರವೇಶ ಮಾಡಬಹುದಾಗುತ್ತದೆ. ಹಾಗೆ ಇಲ್ಲಿ ಈ ತಿರುಮಲ ಮೆಟ್ಟಿಲು ಮಾರ್ಗಕ್ಕೆ ಎಂಟ್ರಿ ಆಗೋಕ್ಕೆ ಮುಂಚೆ ನಮಗೆ ಲೆಫ್ಟ್ ಸೈಡ್ನಲ್ಲಿ ಮೆಟ್ಟಿಲು ಮಾರ್ಗದ ಎಂಟ್ರಿ ಇರುವ ಎಂಟ್ರಿ ಪಾಯಿಂಟ್ನ ಲೆಫ್ಟ್ ಸೈಡ್ಗೆ ದೊಡ್ಡದಾದ ಕಾಂಪ್ಲೆಕ್ಸನ್ನು TTD ಕಾಂಪ್ಲೆಕ್ಸನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ನಮ್ಮ ಹತ್ರ ಇರುವ ಲಗೇಜನ್ನು ನಾವಿಲ್ಲಿ TTD ಲಗೇಜ್ ಸೆಂಟರ್ನಲ್ಲಿ ನಾವಿಲ್ಲಿ ಡೆಪಾಸಿಟ್ ಮಾಡಬಹುದಾಗುತ್ತದೆ. ನಮ್ಮ ಲಗೇಜನ್ನು ನಾವಿಲ್ಲಿ ಡೆಪಾಸಿಟ್ ಮಾಡಿದ್ರೆ ನಾವು ಮೇಲಕ್ಕೆ ತಿರುಮಲ ಬೆಟ್ಟದ ಮೇಲಕ್ಕೆ ನಾವು ನಡೆದುಕೊಂಡು ಹೋದ ನಂತರ TTD ಲಗೇಜ್ ಸೆಂಟರ್ನಲ್ಲಿ ನಮ್ಮ ಮೆಟ್ಟಿಲು ಮಾರ್ಗದ ಎಂಡಿಂಗ್ ಪಾಯಿಂಟ್ನಲ್ಲಿ ರೈಟ್ ಸೈಡ್ಗೆ ಇರ್ತದೆ. ಅದೇ ನಾವು ಇಲ್ಲಿ ಮೆಟ್ಟಿಲು ಮಾರ್ಗದಿಂದ ಮೇಲಕ್ಕೆ ಹೋಗುವಷ್ಟೊತ್ತಿಗೆ ಈ ಲಗೇಜನ್ನು ಅವರು ವಾಹನದ ಮುಖಾಂತರ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಆ ಲಗೇಜ್ ಕೌಂಟರ್ನಲ್ಲಿ ಇಟ್ಟಿರ್ತಾರೆ. ನಾವು ಅಲ್ಲಿ ಆ ಲಗೇಜ್ ಕೌಂಟರಿಂದ ನಾವು ನಮಗೆ ಕೊಟ್ಟಿರುವ ರೆಸಿಪ್ಟನ್ನು ತೋರಿಸಿ ನಮ್ಮ ಲಗೇಜನ್ನು ನಾವು ತೆಗೆದುಕೊಳ್ಬೋದಾಗುತ್ತದೆ. ಉಚಿತವಾದ ಈ ಲಗೇಜ್ ಮೇಲಕ್ಕೆ ತಗೊಂಡು ಹೋಗುವ ವ್ಯವಸ್ಥೆಯನ್ನು TTD ಅವರು ಮಾಡಿರ್ತಾರೆ. ಹಾಗೆ ನಾವೇನಾದರೂ ಫ್ರೆಶಪ್ ಆಗಬೇಕು ಅಂದರೂ ಸಹ ಈ ಕಾಂಪ್ಲೆಕ್ಸ್ನಲ್ಲಿ ವ್ಯವಸ್ಥೆ ಇದೆ. ಈ ಮೆಟ್ಟಿಲು ಮಾರ್ಗ ಪ್ರಾರಂಭವಾಗುವ ಸ್ಥಳದಲ್ಲಿ ಹಲವಾರು ಸಣ್ಣ ಪುಟ್ಟ ಅಂಗಡಿಗಳನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ಇಲ್ಲಿ ನಾವು ತೆಂಗಿನಕಾಯಿಗಳು ಅಥವಾ ಕರ್ಪೂರಗಳು ಅಥವಾ ನಮ್ಮ ಅರಕೆ ಏನಾದರೂ ಇದ್ದರೆ ಕುಂಕುಮ ಅಥವಾ ಅರಿಶಿನ ಕುಂಕುಮಗಳನ್ನು ನಾವಿಲ್ಲಿ ತೆಗೆದುಕೊಂಡು ಹೋಗ್ಬೋದಾಗುತ್ತದೆ. ಕರ್ಪೂರ ಇತ್ಯಾದಿ ಪೂಜಾ ಸಾಮಗ್ರಿಗಳು ಇಲ್ಲಿ ಕಾಣಬಹುದಾಗುತ್ತದೆ. ಮೆಟ್ಟಿಲು ಮಾರ್ಗದ ಮೊದಲ ಮೆಟ್ಟಿಲಿಗೆ ಪೂಜೆ ಮಾಡುವುದ ಮುಖಾಂತರ ಈ ಮೆಟ್ಟಿಲು ಮಾರ್ಗದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಮೆಟ್ಟಿಲು ಮಾರ್ಗದ ಪ್ರಾರಂಭ ಸ್ಥಳದಲ್ಲಿ ನಾವು ಇಲ್ಲಿ ಪ್ರಮುಖವಾಗಿ ಪಾದಾಲ ಮಂಟಪ ಎನ್ನುವ ದೇವಸ್ಥಾನವನ್ನು ಸಹ ಇಲ್ಲಿ ಕಾಣಬಹುದಾಗುತ್ತದೆ. ಈ ದೇವಾಲಯದಲ್ಲಿ ಜಯ ವಿಜಯ ವಿಗ್ರಹಗಳನ್ನು ನಾವಿಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ. ಈ ಪಾದಾಲ ಮಂಟಪದಿಂದ ನಾವು ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಈ ಮೆಟ್ಟಿಲು ಮಾರ್ಗದ ಮೊದಲ ರಾಜಗೋಪುರವನ್ನು ಅಲಿಪಿರಿ ಮೆಟ್ಟಿಲು ಮಾರ್ಗದ ಮೊದಲ ರಾಜಗೋಪುರವನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ಬೃಹತ್ ಆಗಿರುವ ರಾಜಗೋಪುರದಿಂದ ನಾವು ಹಾಗೆ ಒಳಗಡೆ ಮುಂದಕ್ಕೆ ಮೆಟ್ಟಿಲು ಮಾರ್ಗದಕ್ಕೆ ನಾವು ಮುಂದಕ್ಕೆ ಹೋಗ್ಬೋದಾಗುತ್ತದೆ. ಇಲ್ಲಿ ನಾವು ಫ್ರೀಯಾಗಿ ಫಸ್ಟ್ ಏಡ್ ಸೆಂಟರ್ನ ನಾವಿಲ್ಲಿ ಕಾಣಬಹುದಾಗುತ್ತದೆ. ನಮಗೇನಾದ್ರು ತೊಂದರೆ ಇದ್ರೆ ಇಲ್ಲಿ ತೋರಿಸ್ಕೊಬೋದಾಗುತ್ತದೆ. ಹಾಗೆ ನಂತರ ಈ ಪ್ರಥಮ ರಾಜಗೋಪುರದಿಂದ ನಾವು ಒಳಗಡೆ ರಾಜಗೋಪುರದಿಂದ ಮುಂದಕ್ಕೆ ಹೋದರೆ ಇಲ್ಲಿ ಮೆಟ್ಟಿಲು ಮಾರ್ಗದಿಂದ ನಡೆದುಕೊಂಡು ಹೋಗುವವರಿಗಾಗಿ ಚೆಕ್ ಪಾಯಿಂಟ್ ಅನ್ನು ಇಲ್ಲಿ ನಾವು ಇಲ್ಲಿ ಕಾಣಬಹುದಾಗುತ್ತದೆ. ಚೆಕ್ ಮಾಡಿದ ನಂತರ ನಾವಿಲ್ಲಿಂದ ಮುಂದಕ್ಕೆ ಮೆಟ್ಟಿಲು ಮಾರ್ಗವನ್ನು ನಾವು ಮುಂದಕ್ಕೆ ನಡೆದುಕೊಂಡು ಹೋಗ್ಬೋದಾಗುತ್ತದೆ.
ಹಾಗೆ ನಂತರ ಸ್ವಲ್ಪ ದೂರ ಮುಂದಕ್ಕೆ ಬಂದರೆ ರೈಟ್ ಸೈಡ್ಗೆ ನಾವು ಬೃಹತ್ ಕಲ್ಲಿನ ಬಂಡೆಯನ್ನು ನಾವು ಕಾಣಬಹುದಾಗುತ್ತದೆ. ಆಂಜನೇಯ ಸ್ವಾಮಿಯವರನ್ನು ಸಹ ನಾವಿಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ. ಈ ಸ್ಥಳದಲ್ಲಿ ಮುಂದಕ್ಕೆ ನಾವು ನಡೆದುಕೊಂಡು ಹೋಗುವ ಮೆಟ್ಲು ಮಾರ್ಗದಲ್ಲಿ ಕಾಲು ನೋವು ಬರಬಾರದೆಂದು ಈ ತಲೆಯೇರು ಗುಂಡು ಎನ್ನುವ ಸ್ಥಳದಲ್ಲಿ ನಮಸ್ಕರಿಸಿ ಮುಂದಕ್ಕೆ ನಡೆದುಕೊಂಡು ಹೋಗುತ್ತಿರುತ್ತಾರೆ ಎಂದು ಸಹ ಇಲ್ಲಿ ಹೇಳಲಾಗಿದೆ. ಹಾಗೆ ನಂತರ ನಾವು ಸ್ವಲ್ಪ ದೂರ ಈ ಮೆಟ್ಲು ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರೆ ಲೆಫ್ಟ್ ಸೈಡ್ಗೆ ನಮಗೆ ಶ್ರೀ ಮಹಾವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ಕೂರ್ಮಾವತಾರವನ್ನು ನಾವಿಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ. ಹಾಗೆ ನಂತರ ಸ್ವಲ್ಪ ಮೆಟ್ಲುಗಳನ್ನು ನಾವು ಹತ್ತುತ್ತಾ ಮುಂದಕ್ಕೆ ಬಂದ ನಂತರ ಇಲ್ಲಿ ನಾವು 250ನೇ ಮೆಟ್ಟಿಲಿನಲ್ಲಿ ಬೃಹತ್ ಮೈಸೂರು ಗೋಪುರವನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ಹಾಗೆ ಈ ಮೈಸೂರು ಗೋಪುರದಿಂದ ನಾವು ಸ್ವಲ್ಪ ದೂರ ನಡೆದುಕೊಂಡು ಬಂದರೆ ನಾವಿಲ್ಲಿ ನಂತರ ಗಜೇಂದ್ರ ಮೋಕ್ಷವನ್ನು ನಾವಿಲ್ಲಿ ದರ್ಶನ ಪಡೆದುಕೊಳ್ಳಬಹುದಾಗುತ್ತದೆ. ನಂತರ ಹಾಗೆ ನಾವು ಮುಂದಕ್ಕೆ ಈ ಮೆಟ್ಲುಗಳನ್ನು ಹತ್ಕೊಂಡು ಬರ್ತಾ ಇದ್ರೆ ಸುಮಾರು 600 ಮೆಟ್ಲುಗಳು ನಾವು ತಲುಪಿದ ನಂತರ ಶ್ರೀ ಮಹಾವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ಶ್ರೀ ವರಾಹ ಅವತಾರವನ್ನು ನಾವು ಇಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ. ಈಗ ನಾವು ತಿರುಪತಿ ಅಲಿಪಿರಿ ಮೆಟ್ಲು ಮಾರ್ಗದಲ್ಲಿ ತಿರುಪತಿಯಿಂದ ಮೇಲಕ್ಕೆ ಸುಮಾರು 1150 ಮೆಟ್ಟಿಲುಗಳನ್ನು ಬಂದು ತಲುಪಿದ್ದೇವೆ. ಇಲ್ಲಿನ ಯಾಲಕ್ಕಾಯಲ ಮಂಟಪಂ ಎಂದು ಹೇಳಲಾಗುವ 1150ನೇ ಮೆಟ್ಟಿಲಿನಲ್ಲಿ ನಾವು ಇಲ್ಲಿ ಕಾಣಬಹುದಾಗುತ್ತದೆ. ಅಲಿಪಿರಿಯಿಂದ ಸುಮಾರು 1150 ಮೆಟ್ಟಿಲುಗಳ ನಂತರ ನಾವಿಲ್ಲಿ ಬೃಹತ್ ಗಾಲಿ ಗೋಪುರ ಎಂದು ಹೇಳಲಾಗುವ ರಾಜಗೋಪುರವನ್ನು ಬೃಹತ್ ಆಗಿರುವುದನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ಈ ಗಾಲಿ ಗೋಪುರವನ್ನು ತಿರುಪತಿಯಿಂದ ಕೆಳಗಡೆ ಸಹ ನಾವಿಲ್ಲಿ ಕಾಣಬಹುದಾಗುತ್ತದೆ. ಅಷ್ಟು ಬೃಹತ್ ಆಗಿರುವುದನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ ಈ ಗಾಲಿ ಗೋಪುರವನ್ನು. ಈ ಗಾಲಿ ಗೋಪುರದ ಹತ್ರ ಹಲವಾರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಹೋಟೆಲ್ಗಳು ಅಥವಾ ಸಣ್ಣ ಪುಟ್ಟ ಅಂಗಡಿಗಳನ್ನು ಸಹ ಕಾಣಬಹುದಾಗುತ್ತದೆ. ಈ ಗಾಲಿಗೋಪುರದ ನಂತರ ದಾಟಿ ಮುಂದಕ್ಕೆ ಬಂದ ನಂತರ ನಾವಿಲ್ಲಿ TTD ಕಾಂಪ್ಲೆಕ್ಸ್ ಅನ್ನು ಸಹ ನಾವಿಲ್ಲಿ ಕಾಣಬಹುದಾಗುತ್ತದೆ. ಇಲ್ಲಿ ಪ್ರಮುಖವಾಗಿ ಹಿಂದೆ ನಡೆದುಕೊಂಡು ಬರುವ ಭಕ್ತರಿಗಾಗಿ ಕೊಡುವ ಉಚಿತ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳನ್ನು ಇಲ್ಲಿ ಕೊಡ್ತಾ ಇದ್ರು. ಸುಮಾರು 3-4 ವರ್ಷದಿಂದ ಇಲ್ಲಿ ಕೋವಿಡ್ ಬಂದ ನಂತರದಿಂದ ಇಲ್ಲಿ ಕೊಡ್ತಾ ಇಲ್ಲ. ಹಾಗೆ ಈ ಗಾಲಿಗೋಪುರದ ಹತ್ರ ಹಲವಾರು ಹೆಚ್ಚಿನ ಸಂಖ್ಯೆಯಲ್ಲಿ ಹಲವು ಹೋಟೆಲ್ಗಳನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ಇಷ್ಟು ದೂರ ಮೆಟ್ಲು ಮರದಲ್ಲಿ ನಡೆದುಕೊಂಡು ಬಂದು ಸುಸ್ತಾಗಿರೋರು ಇಲ್ಲಿ ಹಲವಾರು ಅಂಗಡಿಗಳಲ್ಲಿ ಟಿಫನ್ ಅಥವಾ ಊಟವನ್ನು ಮಾಡ್ತಾ ಇರೋದು ಸಹ ನಾವಿಲ್ಲಿ ಕಾಣಬಹುದಾಗುತ್ತದೆ. ಹಲವಾರು ಅಂಗಡಿಗಳನ್ನು ಅಥವಾ ಹೋಟೆಲ್ಗಳನ್ನು ಸಹ ಇಲ್ಲಿ ಕಾಣಬಹುದಾಗುತ್ತದೆ. ಹಾಗೆ ಪ್ರಸ್ತುತ ನಾವೇನಾದರೂ ಈ ಮೆಟ್ಲು ಮಾರ್ಗದಲ್ಲಿ ನಡ್ಕೊಂಡು ಬರಬೇಕು ಅಂದ್ಕೊಂಡಿರೋರು ಈ ಮೆಟ್ಲು ಮಾರ್ಗದಲ್ಲಿನ ಫ್ರೀ ದರ್ಶನದ ಟಿಕೆಟ್ಗಳನ್ನು ಈ ಮೆಟ್ಲು ಮಾರ್ಗದಲ್ಲಿ ಎಲ್ಲೂ ಕೊಡ್ತಾ ಇಲ್ಲ. ಪ್ರಸ್ತುತ ಈ ಮೆಟ್ಲು ಮಾರ್ಗದಲ್ಲಿ ಯಾರು ಬರಬೇಕು ಅಂದ್ಕೊಂಡಿರ್ತಾರೋ ಅವರು ತಿರುಪತಿಯಲ್ಲಿ ಅಲಿಪಿರಿ ಹತ್ರ ನಾವು ಮೆಟ್ಲು ಮಾರ್ಗವನ್ನು ಸ್ಟಾರ್ಟ್ ಮಾಡೋ ಮುಂಚೆ ಅಲಿಪಿರಿ ಬಾಲಾಜಿ ಬಸ್ ಸ್ಟ್ಯಾಂಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ಉಚಿತ ದರ್ಶನದ ಟಿಕೆಟ್ಗಳನ್ನು ಅವತ್ತಿನ ದಿನದ ಕೋಟಾ ಮುಗಿಯೋವರೆಗೂ ಸಹ ಟಿಕೆಟ್ಗಳನ್ನು ಕೊಡ್ತಾ ಇರ್ತಾರೆ. ಆ ಟಿಕೆಟ್ಗಳನ್ನು ನಾವು ಉಚಿತವಾಗಿ ತೆಗೆದುಕೊಂಡು ಈ ಮೆಟ್ಲು ಮಾರ್ಗದಲ್ಲಿ ಬರ್ಬೋದಾಗುತ್ತದೆ. ಆ ಟಿಕೆಟ್ಗಳು ಇಲ್ಲದೇ ಇದ್ರೂ ನಾವು ಈ ಮೆಟ್ಲು ಮಾರ್ಗದಲ್ಲಿ ಬರ್ಬೋದಾಗುತ್ತದೆ. ಆ ಟಿಕೆಟ್ಗಳನ್ನು ತೆಗೆದುಕೊಂಡು ಬರೋದರಿಂದ ನಮಗೆ ಬೇಗ ದರ್ಶನ ಆಗೋ ಚಾನ್ಸಸ್ ಇರುತ್ತೆ. ಈ ಹಿಂದೆ ಈ ಮೆಟ್ಲು ಮಾರ್ಗದಲ್ಲಿ ಟಿಕೆಟ್ಗಳನ್ನು ಕೊಡ್ತಾಯಿದ್ರು ಈ ಕೋವಿಡ್ ಬರೋಕ್ಕೆ ಮುಂಚೆ. ಈಗ ಕೋವಿಡ್ ಬಂದ ನಂತರ ಸಂಪೂರ್ಣವಾಗಿ ಈ ಮೆಟ್ಲು ಮಾರ್ಗದಲ್ಲಿ ಎಲ್ಲೂ ಟಿಕೆಟ್ಗಳನ್ನು ದರ್ಶನದ ಟಿಕೆಟ್ಗಳನ್ನು ಎಲ್ಲೂ ಕೊಡ್ತಾ ಇಲ್ಲ. ಆದ್ದರಿಂದ ಯಾರು ಈ ಟಿಕೆಟ್ಗಳು ಬೇಕಾಗಿದೆ ಅನ್ನೋರಿರ್ತಾರೋ ಅವರು ಈ ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ನಾವು ಈ ಟಿಕೆಟ್ಗಳನ್ನು ತೆಗೆದುಕೊಳ್ಬೋದಾಗುತ್ತದೆ.
ಗಾಲಿಗೋಪುರದ ನಂತರ ಈ ವಿಶ್ರಾಂತಿ ಪಡೆದ ನಂತರ ಈ ಗಾಲಿಗೋಪುರದಿಂದ ಸ್ವಲ್ಪ ದೂರ ಹಾಗೆ ನಡೆದುಕೊಂಡು ನಾವು ಬರ್ತಾ ಇದ್ರೆ ಮೆಟ್ಲು ಮಾರ್ಗವನ್ನು ಪಾದಯಾತ್ರೆಯನ್ನು ಮುಂದುವರಿಸ್ತಾ ಇದ್ರೆ ನೆಕ್ಸ್ಟ್ ನಾವು ಶ್ರೀರಾಮನ ಅವತಾರವನ್ನು ನಾವಿಲ್ಲಿ ದರ್ಶನ ಪಡೆದುಕೊಳ್ಳಬಹುದಾಗುತ್ತದೆ. ಈ ಗಾಲಿಗೋಪುರದಿಂದ ನಾವು ಹಾಗೆ ನಡೆದುಕೊಂಡು ಹೋಗುವುದರಲ್ಲಿ ಮೆಟ್ಲುಗಳು ಸ್ವಲ್ಪ ಕಡಿಮೆ ಆಗ್ತಾ ಇರ್ತವೆ, ಫ್ಲ್ಯಾಟಾಗಿ ನಾವು ನಡೆದುಕೊಂಡು ಹೋಗ್ಬೋದಾಗುತ್ತದೆ. ಈ ಸ್ವಲ್ಪ ದೂರ ಹಾಗೆ ನಡೆದುಕೊಂಡು ಹೋಗ್ತಾ ಇದ್ರೆ ನಂತರ ನಮಗೆ ಬಲರಾಮನ ಅವತಾರವನ್ನು ಸಹ ಇಲ್ಲಿ ದರ್ಶನ ಪಡೆದುಕೊಳ್ಳಬಹುದಾಗುತ್ತದೆ. ಈ ಮೆಟ್ಲು ಮಾರ್ಗದ ಉದ್ದಕ್ಕೂ ಹಲವಾರು ಸ್ಪೀಕರ್ಗಳನ್ನು ಇಲ್ಲಿ ಅಳವಡಿಸಿರ್ತಾರೆ. ಈ ಸ್ಪೀಕರ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಗೋವಿಂದ ನಾಮಗಳು ಪ್ಲೇ ಆಗ್ತಾ ಇರುತ್ತೆ. ಈ ಗೋವಿಂದ ನಾಮಗಳನ್ನು ನಾವು ಸ್ಮರಿಸಿಕೊಳ್ಳುತ್ತಾ ನಾವು ಈ ಮೆಟ್ಲು ಮಾರ್ಗವನ್ನು ನಾವು ಪಾದಯಾತ್ರೆಯನ್ನು ಕಂಟಿನ್ಯೂ ಮಾಡಬಹುದಾಗುತ್ತದೆ. ನಂತರ ಸ್ವಲ್ಪ ಮೆಟ್ಲುಗಳನ್ನು ಹತ್ತುತ್ತಾ ಸ್ವಲ್ಪ ಮೆಟ್ಲುಗಳನ್ನು ಇಳಿಯುತ್ತಾ ನಾವು ಮುಂದಕ್ಕೆ ನಡೆದುಕೊಂಡು ಹೋಗ್ತಾ ಇದ್ರೆ ನಂತರ ನಾವು ಶ್ರೀ ಕೃಷ್ಣಾವತಾರವನ್ನು ಸಹ ಇಲ್ಲಿ ದರ್ಶನ ಮಾಡಿಕೊಳ್ಳಬಹುದಾಗುತ್ತದೆ. ಪ್ರಮುಖವಾಗಿ ಈ ಮೆಟ್ಲು ಮಾರ್ಗದಲ್ಲಿ ಹಲವಾರು ಕಡೆ ಹಲವಾರು ದೇವಸ್ಥಾನಗಳನ್ನು, ಹಲವು ಮಂಟಪಗಳನ್ನು, ಹಲವು ಗೋಪುರಗಳನ್ನು ನಾವು ಸಹ ಇಲ್ಲಿ ದರ್ಶನ ಮಾಡಿಕೊಳ್ಳುತ್ತಾ ಈ ಮೆಟ್ಲು ಮಾರ್ಗವನ್ನು ನಾವು ಮುಂದಕ್ಕೆ ನಡೆದುಕೊಂಡು ಹೋಗ್ಬೋದಾಗುತ್ತದೆ. ಹಾಗೆ ನಂತರ ಈ ಮೆಟ್ಲು ಮಾರ್ಗದಲ್ಲಿ ಹಾಗೆ ಮುಂದಕ್ಕೆ ಹೋದ ನಂತರ 7ನೇ ಮೈಲಿ ಹತ್ರ ಶ್ರೀ ಕಲ್ಕಿ ಅವತಾರವನ್ನು ನಾವಿಲ್ಲಿ ದರ್ಶನ ಪಡೆದುಕೊಳ್ಳಬಹುದಾಗುತ್ತದೆ. ನಂತರ ಈ ಕಲ್ಕಿ ಅವತಾರವನ್ನು ದರ್ಶನ ಪಡೆದುಕೊಂಡ ನಂತರ ಹಾಗೆ ಸ್ವಲ್ಪ ದೂರ ಮುಂದಕ್ಕೆ ಹೋದ ನಂತರ 7ನೇ ಮೈಲಿನಲ್ಲಿರುವ ಸುಮಾರು 30 ಅಡಿಗಳು ಎತ್ತರವಿರುವ ಬೃಹತ್ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿಯವರನ್ನು ನಾವಿಲ್ಲಿ ದರ್ಶನ ಪಡೆದುಕೊಳ್ಳಬಹುದಾಗುತ್ತದೆ. 7ನೇ ಮೈಲಿಯಲ್ಲಿರುವ ಈ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಬೃಹತ್ ಆದ ವಿಗ್ರಹವನ್ನು ದರ್ಶನ ಪಡೆದುಕೊಳ್ಳುವುದಕ್ಕಾಗಿ ನಾವು ಮೆಟ್ಲು ಮಾರ್ಗದಲ್ಲಿ 7ನೇ ಮೈಲಿಯಲ್ಲಿ ನಾವಿಲ್ಲಿ ಕಾಣಬಹುದಾಗುತ್ತದೆ. ಹಾಗೆ ತಿರುಮಲದಿಂದ ತಿರುಪತಿಗೆ ರೋಡ್ ಮಾರ್ಗದಲ್ಲಿ ಪ್ರಯಾಣಿಸುವವರು ಸಹ ಇಲ್ಲಿ ಲಿಂಕ್ ಇರೋದ್ರಿಂದ ಈ ರೋಡ್ ಮಾರ್ಗವು ಸಹ ಇಲ್ಲಿಗೆ ಲಿಂಕ್ ಇರೋದ್ರಿಂದ ಈ ರೋಡ್ ಮಾರ್ಗದಲ್ಲಿ ಪ್ರಯಾಣಿಸುವವರು ಪ್ರಸನ್ನ ಆಂಜನೇಯ ಸ್ವಾಮಿಯವರನ್ನು ದರ್ಶನ ಪಡೆದುಕೊಳ್ಳುತ್ತಿರುತ್ತಾರೆ. ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿಯವರ ವಿಗ್ರಹದ ಪಕ್ಕದಲ್ಲಿ ನಾವು ಇಲ್ಲಿನ ಅಲಿಪಿರಿ ಮೆಟ್ಲು ಮಾರ್ಗದ ನಕ್ಷೆಯನ್ನು ಸಹ ಇಲ್ಲಿ ಕಾಣಬಹುದಾಗುತ್ತದೆ. ನಾವು ತಿರುಪತಿಯಲ್ಲಿನ ಅಲಿಪಿರಿ ಗರುಡ ವಿಗ್ರಹದಿಂದ ಮೇಲೆ ತಿರುಮಲ ಲಗ್ಗೇಜ್ ಡೆಲಿವರಿ ಪಾಯಿಂಟ್ವರೆಗಿರುವ 3,550 ಮೆಟ್ಲಿನವರೆಗೂ ಇರುವ ಮುಖ್ಯವಾದ ಮೆಟ್ಲು ಮಾರ್ಗದ ಪಾಯಿಂಟ್ಗಳನ್ನು ಸಹ ಇಲ್ಲಿ ನಕ್ಷೆಯನ್ನು ಸಹ ಇಲ್ಲಿ ನಾವು ಕಾಣಬಹುದಾಗುತ್ತದೆ. ಹಾಗೆ ನಂತರ ಈ ಬೃಹತ್ತಾದ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿಯವರನ್ನು ನಾವು ದರ್ಶನ ಪಡೆದುಕೊಂಡು ನಂತರ ಈ ಮೆಟ್ಲು ಮಾರ್ಗವನ್ನು ಪಾದಯಾತ್ರೆಯನ್ನು ಮುಂದುವರಿಸುತ್ತಾ ಹಾಗೆ ಮುಂದಕ್ಕೆ ಬಂದರೆ ಹಲವಾರು ಕಾಡು ಪ್ರಾಣಿಗಳನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ಮುಖ್ಯವಾಗಿ ಜಿಂಕೆ ಮರಿಗಳನ್ನು ನಾವಿಲ್ಲಿ ಹಲವಾರು ಜಿಂಕೆಗಳು ಇರುವುದನ್ನು ಸಹ ನಾವಿಲ್ಲಿ ಕಾಣಬಹುದಾಗುತ್ತದೆ. ಹಾಗೆ ಅಕ್ಕಪಕ್ಕದಲ್ಲಿ ಅತ್ಯಂತ ಪ್ರಶಾಂತವಾಗಿರುವ ಕಾಡು ಪ್ರದೇಶವನ್ನು ಸಹ ನಾವಿಲ್ಲಿ ಕಾಣಬಹುದಾಗುತ್ತದೆ. ಹಾಗೆ ಈ ಮೆಟ್ಟಿಲು ಮಾರ್ಗದಲ್ಲಿ ನಡೆದುಕೊಂಡು ಬರಬೇಕು ಅಂದ್ಕೊಂಡಿರೋರು ಡೇ ಟೈಮಲ್ಲಿ ಮಾತ್ರ ಈಗ ಪ್ರಸ್ತುತ ಅಲೋ ಮಾಡ್ತಾ ಇದ್ದಾರೆ, ನೈಟ್ ಟೈಮಲ್ಲಿ ಅಲೋ ಮಾಡ್ತಾ ಇಲ್ಲ ಪ್ರಸ್ತುತ. ಈ ಹಿಂದೆ 3-4 ವರ್ಷದ ಮುಂಚೆ ಈ 24 ಅವರ್ಸ್ ಅನ್ನೋದು ಈ ಅಲಿಪಿರಿ ಮೆಟ್ಲು ಮಾರ್ಗದಲ್ಲಿ ಅನುಮತಿ ಕೊಡ್ತಾ ಇದ್ರು. 24 ಗಂಟೆಗಳು ಸಹ ನಾವು ನಡೆದುಕೊಂಡು ಹೋಗೋದಕ್ಕೆ ಅನುಮತಿ ಕೊಡ್ತಾ ಇದ್ರು. ಈ 3-4 ವರ್ಷದಿಂದ ಕೋವಿಡ್ ಬಂದ ನಂತರ ಈ ಮೆಟ್ರೋ ಮಾರ್ಗವನ್ನು ಡೇ ಟೈಮ್ ಮಾತ್ರ ಓಪನ್ ಇಡ್ತಾ ಇದ್ದಾರೆ, ನೈಟ್ ಟೈಮ್ ಅನ್ನೋದು ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾ ಇದ್ದಾರೆ, ನೈಟ್ ಟೈಮು ನಡೆದುಕೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಇಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಕ್ಯೂರಿಟಿಯವರನ್ನು ಸಹ ನಾವು ಇಲ್ಲಿ ಕಾಣಬಹುದಾಗ್ತದೆ. ಇಲ್ಲಿಂದ ಕಾಡು ಪ್ರಾಣಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಿರುಗಾಡ್ತಾ ಇರೋದ್ರಿಂದ ಇಲ್ಲಿನ TTDಯವರು ಇಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಕ್ಯೂರಿಟಿಯವರನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಆದ್ದರಿಂದ ನಾವು ಜಾಗ್ರತೆಯಿಂದ ಈ ಮೆಟ್ಲು ಮಾರ್ಗದಲ್ಲಿ ಮಾತ್ರ ನಡೆದುಕೊಂಡು ಹೋಗಬೇಕಾಗಿರುತ್ತದೆ. ಅಕ್ಕಪಕ್ಕದಲ್ಲಿ ಕಾಡು ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕಾಗಿ ನಡೆದುಕೊಂಡು ಹೋಗಬಾರ್ದಾಗಿರ್ತದೆ. ಈ ಕಾಡು ಪ್ರದೇಶದಲ್ಲಿ ನಡೆದುಕೊಂಡು ಹೋಗೋದು ಅತ್ಯಂತ ಪ್ರಮಾದಕರವಾಗಿರೋದ್ರಿಂದ
ನಮಗೇನು ಈ ಮೆಟ್ಲು ಮಾರ್ಗ ಇದೆ, ಈ ಮೆಟ್ಲು ಮಾರ್ಗದಲ್ಲಿ ಮಾತ್ರ ನಾವು ನಡೆದುಕೊಂಡು ಹೋಗ್ಬೋದಾಗುತ್ತದೆ. ಪಕ್ಕದಲ್ಲಿ ಯಾವುದೇ ರೀತಿಯಲ್ಲೂ ಕಾಡು ಪ್ರಾಣಿಗಳ ಹತ್ರ ನಾವು ಹೋಗ್ದಿರ ನಾವು ಈ ಮೆಟ್ಲು ಮಾರ್ಗದಲ್ಲಿ ಹೋಗೋದು ಒಳ್ಳೇದಿರ್ತದೆ. ಹಾಗೆ ನಂತರ ನಾವು 2850 ಮೆಟ್ಟಿಲಿನಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರನ್ನು ನಾವು ಇಲ್ಲಿ ದರ್ಶನ ಮಾಡಿಕೊಳ್ಬೋದಾಗುತ್ತದೆ. ಈ 2850 ಮೆಟ್ಟಿಲುಗಳು ಆದ ನಂತರ ಸ್ವಲ್ಪ ದೂರ ನಮಗೆ ಮೆಟ್ಟಿಲುಗಳು ಇಳಿಯುವುದನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ಹಾಗೆ ಈ ಸ್ವಲ್ಪ ಮೆಟ್ಟಿಲುಗಳನ್ನು ಇಳಿದ ನಂತರ ನಮಗೆ ಇಲ್ಲಿ ರೋಡ್ ಮಾರ್ಗವನ್ನು ಸಹ ನಾವಿಲ್ಲಿ ಕಾಣಬಹುದಾಗುತ್ತದೆ. ಇದು ಈ ರೋಡ್ ಮಾರ್ಗ ಅನ್ನೋದು ತಿರುಮಲದಿಂದ ತಿರುಪತಿಗೆ ನಾವು ಇಳಿದು ಬರುವ ರೋಡ್ ಮಾರ್ಗವಾಗಿರುತ್ತದೆ. ಈ ರೋಡ್ ಮಾರ್ಗದ ಮುಖಾಂತರ ನಾವು ಮುಂದಕ್ಕೆ ನಡೆದುಕೊಂಡು ಹೋಗಬೇಕಾಗಿರುತ್ತದೆ. ಆದ್ದರಿಂದ ಈ ರೋಡ್ ಮಾರ್ಗದಲ್ಲಿ ಬರುವ ವೆಹಿಕಲ್ಸನ್ನು ನಾವು ನೋಡಿಕೊಂಡು ಜಾಗ್ರತೆಯಿಂದ ನಾವು ನಡೆದುಕೊಂಡು ಹೋಗಬೇಕಾಗಿರುತ್ತದೆ. ಈ ರೋಡ್ ಮಾರ್ಗದಲ್ಲಿ ಸ್ವಲ್ಪ ದೂರ ಈ ಅಲಿಪಿರಿ ಮೆಟ್ಟಿಲು ಮಾರ್ಗದಲ್ಲಿ ಸುಮಾರು 3550 ಮೆಟ್ಟಿಲುಗಳನ್ನು ನಾವು ಇಲ್ಲಿ ಕಾಣಬಹುದಾಗುತ್ತದೆ. ಹಾಗೆ ಸುಮಾರು ಈ ಅಲಿಪಿರಿ ಮೆಟ್ಟಿಲು ಮಾರ್ಗವು ತಿರುಪತಿ ಅಲಿಪಿರಿಯಿಂದ ತಿರುಮಲಕ್ಕೆ ಸುಮಾರು 12 ಕಿಲೋಮೀಟರ್ ದೂರವಿದೆ ಎಂದು ಸಹ ಇಲ್ಲಿ ಹೇಳಲಾಗಿದೆ. ಈ ರೋಡ್ ಮಾರ್ಗದಲ್ಲಿ ಸ್ವಲ್ಪ ದೂರ ನಾವು ಈ ಫುಟ್ಪಾತ್ ವೇನಲ್ಲಿ ಶೆಲ್ಟರ್ಗಳನ್ನು ಸಹ ಇಲ್ಲಿ ಕಾಣಬಹುದಾಗುತ್ತದೆ. ಈ ಶೆಲ್ಟರ್ಗಳ ಕೆಳಗಡೆ ಇರುವ ಫುಟ್ಪಾತ್ನಲ್ಲಿ ನಾವು ಸ್ವಲ್ಪ ದೂರ ಹಾಗೆ ನಡೆದುಕೊಂಡು ಹೋಗಬೇಕಾಗುತ್ತದೆ. ರೋಡ್ ಮಾರ್ಗದಲ್ಲಿ ನಾವು ನಡೆದುಕೊಂಡು ಹೋಗ್ತಾ ಇದ್ರೆ ನಂತರ ನಮಗೆ ಮೋಕಾಲ ಮಿಟ್ಟ ಗಾಲಿ ಗೋಪುರಂ ಎಂದು ಹೇಳಲಾಗುವ ಒಂದು ಗಾಲಿ ಗೋಪುರವನ್ನು ಸಹ ಇಲ್ಲಿ ಕಾಣಬಹುದಾಗುತ್ತದೆ. ಸುಮಾರು 2910 ಮೆಟ್ಟಿಲಿನಲ್ಲಿ ಈ ಗಾಲಿ ಗೋಪುರವನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ಈ ರೋಡ್ ಮಾರ್ಗ ಮುಕ್ತಾಯವಾಗಿ ನಂತರ ಈ ಗಾಲಿ ಗೋಪುರದಿಂದ ಮೋಕಳ್ಳಮಿಟ್ಟ ಗಾಲಿ ಗೋಪುರದಿಂದ ಮುಂದಕ್ಕೆ ಮೆಟ್ಟಿಲು ಮಾರ್ಗವನ್ನು ನಾವಿಲ್ಲಿ ಕಾಣಬಹುದಾಗುತ್ತದೆ. ಈ ಗಾಲಿ ಗೋಪುರದ ಹತ್ರ ಅರ್ಕೆ ಇರೋರು ಇಲ್ಲಿ ಪೂಜೆ ಮಾಡಿ ನಂತರ ಈ ಮೋಕಾಲಿ ಮಿಟ್ಟ ಪರ್ವತ ಎಂದು ಹೇಳಲಾಗುವ ಈ ಪ್ರದೇಶದಲ್ಲಿ ಮೋಕಾಲಿ ಮಿಟ್ಟ ಪರ್ವತದಲ್ಲಿರುವ ಈ ಅತ್ಯಂತ ಎತ್ತರವಾದ ಈ ಮೆಟ್ಟಿಲುಗಳಲ್ಲಿ ಅರ್ಕೆ ಇರೋರು ಮೊಣಕಾಳುಗಳಿಂದ ನಡೆದುಕೊಂಡು ಹೋಗುತ್ತಿರುವುದನ್ನು ಸಹ ನಾವಿಲ್ಲಿ ಕಾಣಬಹುದಾಗುತ್ತದೆ. ನಾವಿಲ್ಲಿ ಕಾಣಬಹುದಾಗುತ್ತೆ ಸುಮಾರು 550 ಮೆಟ್ಟಿಲುಗಳಲ್ಲಿ ನಾವು ತಿರುಮಲವನ್ನು ತಲುಪಬಹುದಾಗುತ್ತದೆ ಎಂದು ಸಹ ಇಲ್ಲಿ ಕಾಣಬಹುದಾಗುತ್ತದೆ. ಈಗ ನಾವು ಪ್ರಸ್ತುತ 3000 ಮೆಟ್ಟಿಲುಗಳನ್ನು ಬಂದು ತಲುಪಿದ್ದೇವೆ. ಹಾಗೆ ನಂತರ 3260 ಮೆಟ್ಟಿಲಿನಲ್ಲಿ ಭಾಷ್ಯಂ ಕಾರ್ಲ ಸನ್ನಿಧಿಯನ್ನು ನಾವಿಲ್ಲಿ ದರ್ಶನ ಪಡೆದುಕೊಳ್ಳಬಹುದಾಗುತ್ತದೆ. ಹಾಗೆ ಇಲ್ಲಿಂದ ನಾವು ಹಲವಾರು ತಿರುಮಲಕ್ಕೆ ಸಂಬಂಧಪಟ್ಟ ಆಳ್ವಾರುಗಳ ವಿಗ್ರಹಗಳನ್ನು ದೇವಾಲಯಗಳನ್ನು ನಾವಿಲ್ಲಿಂದ ಮಂಟಪಗಳನ್ನು ದರ್ಶನ ಮಾಡಿಕೊಳ್ಳುತ್ತಾ ಮುಂದಕ್ಕೆ ನಾವು ಹೋಗಬಹುದಾಗುತ್ತದೆ. ನಾವೀಗ ತಿರುಪತಿಯಲ್ಲಿನ ಅಲಿಪಿರಿಯಿಂದ ತಿರುಮಲಕ್ಕೆ ಸುಮಾರು 3550 ಮೆಟ್ಟಿಲುಗಳನ್ನು ಹತ್ತಿ ಸುಮಾರು 12 ಕಿಲೋಮೀಟರ್ಗಳ ದೂರದಲ್ಲಿರುವ ಈ ತಿರುಮಲವನ್ನು ಬಂದು ತಲುಪಿದ್ದೇವೆ. ಈಗ ಈ 3550 ಮೆಟ್ಟಿಲಿನೊಂದಿಗೆ ಇಲ್ಲಿಗೆ ನಮ್ಮ ಈ ಮೆಟ್ಟಿಲು ಮಾರ್ಗದ ಲಾಸ್ಟ್ ಮೆಟ್ಟಿಲು ನಾವು ಬಂದು ತಲುಪಿರುತ್ತೇವೆ. ನಾವು ತಿರುಮಲಕ್ಕೆ ಬಂದು ತಲುಪಿದ ನಂತರ ರೈಟ್ ಸೈಡ್ಗೆ ಇಲ್ಲಿ TTD ಅವರ ಲಗೇಜ್ ಡೆಲಿವರಿ ಸೆಂಟರ್ನ ನಾವಿಲ್ಲಿ ಕಾಣಬಹುದಾಗುತ್ತದೆ. ಈ ಲಗೇಜ್ ಡೆಲಿವರಿ ಸೆಂಟರ್ ರೈಟ್ ಸೈಡ್ನಲ್ಲಿರುವ ಈ ಲಗೇಜ್ ಡೆಲಿವರಿ ಸೆಂಟರ್ನಲ್ಲಿ ನಾವೇನಾದರೂ ಲಗೇಜ್ಗಳನ್ನು ನಾವು ಕೆಳಗಡೆ ಅಲಿಪಿರಿಯಲ್ಲಿ ಹತ್ರ ಇರುವ TTD ಕಾಂಪ್ಲೆಕ್ಸ್ನಲ್ಲಿ ನಾವೇನಾದರೂ ಲಗೇಜ್ಗಳನ್ನು ನಾವು ಕೊಟ್ಟಿದರೆ ಆ ರೆಸಿಪ್ಟನ್ನು ನಾವಿಲ್ಲಿ ತೋರಿಸಿ ನಮ್ಮ ಲಗೇಜ್ಗಳನ್ನು ನಾವು ಮತ್ತೆ ಹಿಂಪಡೆದುಕೊಳ್ಬೋದಾಗುತ್ತದೆ. ನಂತರ ನಾವು ಫ್ರೆಶಪ್ ಆಗಿ ನಾವೇನಾದರೂ 300 ರುಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳನ್ನು ನಾವು ತೆಗೆದುಕೊಂಡಿದ್ರೆ ಅಥವಾ ಇನ್ನಿತರ ದರ್ಶನದ ಟಿಕೆಟ್ಗಳನ್ನು ನಾವೇನಾದರೂ ತೆಗೆದುಕೊಂಡಿದ್ರೆ ಆ ಸಂಬಂಧಪಟ್ಟ ಕ್ಯೂ ಲೈನ್ಗಳಿಗೆ ನಾವು ಆ ಟಿಕೆಟ್ಗಳಲ್ಲಿ ಮೆನ್ಷನ್ ಆಗಿರುವ ಕ್ಯೂ ಲೈನ್ಗಳಿಗೆ ನಾವು ಆ ಪ್ರದೇಶದಲ್ಲಿನ ಕ್ಯೂ ಲೈನ್ಗಳಲ್ಲಿ ನಾವು ಎಂಟ್ರಿ ಆಗಿ ಅಥವಾ ಉಚಿತ ದರ್ಶನಕ್ಕೆ ನಾವೇನಾದರೂ ಹೋಗಬೇಕು ಅಂದ್ಕೊಂಡಿದ್ದರೆ ಉಚಿತ ದರ್ಶನದ ಕ್ಯೂ ಲೈನ್ಗೆ ನಾವು ಎಂಟ್ರಿ ಆಗಿ ನಂತರ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ದರ್ಶನ ಪಡೆದುಕೊಳ್ಳುವುದರ ಮುಖಾಂತರ ನಮ್ಮ ಈ ತಿರುಮಲ ಪಾದಯಾತ್ರೆಯನ್ನು ನಾವು ಮುಕ್ತಾಯಗೊಳಿಸಬಹುದಾಗುತ್ತದೆ. ಓಂ ನಮೋ ವೆಂಕಟೇಶಾಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಈ ಕನ್ನಡ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.